ஸ்ரீகுருப்போ நமஹ ஸ்ரீகுருகணாதிபதயே நமஹ ஸ்ரீ சரஸ்வதயே நமஹ ஸ்ரீவனிதயரசனே விமலராஜீவபீடனபிதனே ஜககதி பாவனனே சனகாதி சஜ்ஜனனி கரதாதார ரவணாசுரமதன ஸ்ரவணசுதா விநூதன கதன காரண காவுதானத ஜனவ கதுகின வீரநாராயண காவுதானத ஜனவ கதுகின வீரநாராயண நாராயணம் நமஸ்கிருத்யம் நரம் சைவ நரோத்தமம் தேவீம் சரஸ்வதியும் வியாசம் ததோ ஜய முதிரயேத். ಕಾವ್ಯಸ್ಪಂದನದ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಕುಮಾರವ್ಯಾಸ ಭಾರತದ ಕಥೆ ನಡೀತಾ ಇರುವಂಥದ್ದು. ಹೋದ ಸಂಪುಟದಲ್ಲಿ ಕರ್ಣ ಮತ್ತು ಶಕುನಿ ಧೃತರಾಷ್ಟ್ರನ ಬಳಿಗೆ ಬಂದು ಪಾಂಡವರ ಕುರಿತಾಗಿ ಅವನ ಹೃದಯದಲ್ಲಿರುವಂತಹ ಕಾರುಣ್ಯ ಭಾವವನ್ನು ದೂರ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೊನೆಗೂ ಅವರ ಪ್ರಯತ್ನ ಫಲಿಸ್ತದೆ. ಪಾಂಡವರ ಕುರಿತಾಗಿ ಮರುಕದ ಮಾತುಗಳನ್ನಾಡಿದಂತಹ ಧೃತರಾಷ್ಟ್ರ ಸರಿ, ನನ್ನ ಮಕ್ಕಳ ಅಭ್ಯುದಯಕ್ಕೋಸ್ಕರವಾಗಿ ನಾನು ಅವರ ಬಗ್ಗೆ ಯೋಚನೆ ಮಾಡುವುದಿಲ್ಲ ಎನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದ ಹಾಗಾಯಿತು. ಆದರೆ ನೀವು ಯೋಚನೆ ಏನು ಮಾಡಿದ್ದೀರಿ ಅಂತ ಕೇಳಿದರೆ, ನಾವು ನಮ್ಮ ವೈಭವವನ್ನು ತೋರಿಸುವಂತಹ ದೃಷ್ಟಿಯಿಂದ ಅವರಿರುವಂತಹ ವನಕ್ಕೆ ಹೋಗುತ್ತೇವೆ ಅಂತ ಅವರು ಹೇಳ್ತಾರೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೀವು ಹೋಗುವುದೇನೋ ಸರಿ, ಆದರೆ ಅದರಿಂದ ಅಪಾಯ ಹೆಚ್ಚಾದರೆ, ಭೀಮನೋ ಅರ್ಜುನನು ಅವರು ನಿಮ್ಮ ಮೇಲೆ ಮುಗಿಬಿದ್ದರೆ ನಿಮ್ಮ ಯೋಚನೆ ಎಲ್ಲ ಬೇರೆ ಆಗ್ತದಲ್ಲ ಅಂತ ಹೇಳಿದರೆ, ಅದು ಕೇವಲ ನಮ್ಮ ವೈಭವವನ್ನು ತೋರಿಸುವಂಥದ್ದು. ವನವಿಹಾರಕ್ಕೆ ನಾವು ನಮ್ಮ ರಾಣಿವಾಸದ ಜೊತೆಯಲ್ಲಿ ಹೋಗುವುದರಿಂದ ಅವರಿಂದ ಏನೂ ಅಪಾಯ ಉಂಟಾಗಲಿಕ್ಕಿಲ್ಲ ಅಂತ ಹೇಳಿ ಸಮಾಧಾನವನ್ನು ಹೇಳ್ತಾರಂತೆ. ಅದನ್ನು ಒಪ್ಪಿದಂತಹ ಧೃತರಾಷ್ಟ್ರ, ಆಯಿತು ಮತ್ತೆ ನಿಮ್ಮಿಚ್ಛೆ, ನೀವು ಹೋಗುದಿದ್ರೆ ಹೋಗಿ, ಅವರಿಗೆ ಬೇಕಾದಿಷ್ಟೇ, ಅವು ಒಪ್ಪಬೇಕಷ್ಟೇ, ಮಹಾರಾಜನ ಅನುಮತಿ ಒಂದು ಸಿಕ್ಕಿದ್ರೆ ಆಯಿತು, ಆಮೇಲೆ ನಮ್ಮ ನಾವು ಯೋಚಿಸಿದ ಹಾಗೆ ನಡೆಯುತ್ತದೆ ಎನ್ನುವಂಥ ಭಾವ ಇತ್ತು. ಹೇಗಾದರೂ ಹರಸಾಹಸ ಮಾಡಿ ಧೃತರಾಷ್ಟ್ರನ ಅನುಮತಿಯನ್ನು ಪಡೆದ ಹಾಗಾಯಿತು. ಈ ವರ್ತಮಾನ ಅಲ್ಲಿರುವಂತಹ ಭೀಷ್ಮದ್ರೋಣಾದಿಗಳಿಗೆ ಮುಟ್ಟುತ್ತದೆ. ಅವರೇನು ಮಾಡ್ತಾರೆ? ಪರಿಮಿತದಲ್ಲಿ ವಾರ್ತೆ ನೆಗಳಿದುದು ಅರಮನೆಯಲಿದನು ಇದೆ ಕೇಳಿದು. ಪರಿಮಿತದಲ್ಲಿ ವಾರ್ತೆಜ್ಞ ಗಡಿದು ಅರಮನೆಯಲ್ಲಿ ಇದನು ಇದೆ ಕೇಳಿದು. ಗುರುವಿದುರ ಗಂಗೆಯ ಕೃಪರಳಲಿದರು ತಮ್ಮೊಳಗೆ ಕರೆಸಿ ನುಡಿದರು ಕರ್ಣ ಸೌಬಲ ಕುರುಪತಿಗಳಿಗೆ. ಘೋಷಯಾತ್ರ ಭವರ ನರಿದೆವು ಓಹುದು ಅನುಚಿತವೆಂದು ಅನಿಬರಿಗೆ ಅರಸನಾದಂತಹ ಧೃತರಾಷ್ಟ್ರನ ಅನುಮತಿ ಸಿಕ್ಕಿದ ಮೇಲೆ ಮತ್ತೆ ತಡ ಮಾಡಲಿಲ್ಲ ಅವರು. ಬೇರೆ ಯಾವರ ಅನುಮತಿ ಅವರಿಗೆ ಬೇಕಿಲ್ಲ. ಹಾಗಾಗಿ ಭರದ ಸಿದ್ಧತೆ ನಡೀತಾ ಇದೆ ಘೋಷಯಾತ್ರೆ ಮಾಡುವುದಕ್ಕೆ ಬೇಕಾಗಿ. ಪಾಂಡವರ ಎದುರಿನಲ್ಲಿ ತಮ್ಮ ವೈಭವವನ್ನು ತೋರಿಸುವಂತಹ ಒಂದು ವ್ಯವಸ್ಥೆಗೋಸ್ಕರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ನಡೆಯುತ್ತದಂತೆ ಹಸ್ತಿನಾವತಿಯಲ್ಲಿ. ಈ ವರ್ತಮಾನವನ್ನು ಅಲ್ಲಿರುವಂತಹ ಗುರುಜನರು ಕೇಳ್ತಾರೆ. ಭೀಷ್ಮ, ದ್ರೋಣ, ಕೃಪಾ, ವಿದುರ ಮೊದಲಾದವರಿಗೆ ವಿಷಯ ಗೊತ್ತಾಗ್ತದೆ. ಛೇ, ಇಷ್ಟೂ ಕೆಟ್ಟ ಯೋಚನೆಯನ್ನು ಮಾಡ್ತಾ ಇದ್ದಾರಲ್ಲ ಕೌರವರು, ಇದರ ಪರಿಸ್ಥಿತಿ ಏನಾದೀತು? ಪಾಂಡವರು ಧರ್ಮಾತ್ಮರು, ಸತ್ಯವನ್ನು ನಂಬಿ ಅವರು ವನವಾಸಕ್ಕೆ ಹೋದವರು. ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡುವುದರ ಬದಲು ಮತ್ತೆ ಅವರನ್ನು ಕೆಣಕುವಂತಹ ಪ್ರಯತ್ನವನ್ನು ಈ ಕಿಡಿಗೇಡಿಗಳು ಮಾಡ್ತಾ ಇದ್ದಾರಲ್ಲ. ಅಷ್ಟೋ ಇವರಿಗೆ ಯೋಚನೆ ಇಲ್ವೋ, ಅಷ್ಟು ಬುದ್ಧಿವಂತಿಕೆ ಇಲ್ವೋ, ಯಾಕೆ ದಂಡತನವನ್ನು ಪ್ರಯೋಗ ಮಾಡ್ತಾರೆ ಅಂತ ಅವರಿಗೆ ಮನಸ್ಸಿಗೆ ತುಂಬ ವೇದನೆ ಆಗ್ತದಂತೆ. ಸಜ್ಜನರಾದಂತಹ ಪಾಂಡವರಿಗೆ ಈ ರೀತಿಯ ಕಿರುಕುಳವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತ ತಿಳಿದು, ಹಿರಿಯ ಸ್ಥಾನದಲ್ಲಿ ನಾವಿರುವಾಗ ಅದಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಭೀಷ್ಮಾಚಾರ್ಯರು ಅವರನ್ನು ಕರೆಸ್ತಾರಂತೆ. ದುರ್ಯೋಧನನನ್ನು, ನಮ್ಮ ಶಕುನಿಯನ್ನು, ಕರ್ಣನನ್ನು, ಹಾಗೆ ಜಯದ್ರಥಾದಿಗಳನ್ನು ಕರೆಸಿ ಬುದ್ಧಿಮೈತಿಯ ಮಾತುಗಳನ್ನು ಹೇಳ್ತಾರೆ. ನೀವು ಹೀಗೆ ಮಾಡುವುದು ಸರಿಯಲ್ಲ,
ಹೀಗೆ ಮಾಡಿದರೆ ಅವರು ಸುಮ್ಮನೆ ನಿಮ್ಮನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ನೀವು ಅವರ ಬಗ್ಗೆ ಬಹಳ ಲಘುವಾಗಿ ಭಾವಿಸಿದ ಹಾಗುಂಟು. ನೀವು ಬಂದ ಉದ್ದೇಶವೇ ಇದು ಅಂತ ಗೊತ್ತಾದರೆ ನಿಮ್ಮ ಘೋಷ ಯಾತ್ರೆಯ ತಂತ್ರಗಾರಿಕೆ ಏನುವುದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದಷ್ಟು ಹೆಡ್ಡರಲ್ಲ. ಧರ್ಮರಾಯ ಸುಮ್ಮನೆ ಇದ್ದಾನು. ಆದರೆ ಭೀಮನಿಗೆ ಗೊತ್ತಾದರೆ ನಿಮ್ಮ ಸುಮ್ಮನೆ ಬಿಡಲಿಕ್ಕೆ ಇಲ್ಲ. ಅರ್ಜುನನಿಗೆ ನಿಮ್ಮ ಮನಸ್ಥಿತಿ ಗೊತ್ತಾದದ್ದೇ ಹೋದಾಗಿದ್ದರೆ ಹೋದವರು ಮತ್ತೆ ನೀವು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಯೋಚನೆಯನ್ನು ಕೈಬಿಡಿ. ಇನ್ನಾದರೂ ಕೂಡ ಸ್ವಲ್ಪ ಸತ್ಯದ ಧರ್ಮದ ಮಾರ್ಗದಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡಿ ಅಂತ ಬುದ್ಧಿವಾದದ ಮಾತನ್ನು ಹೇಳ್ತಾರೆ. ಆದರೆ ಅದಕ್ಕೆ ಅವರು ಕೇಳುವುದಿಲ್ಲ ಅಂತ ಆದರೆ ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೇವೆ ಅಂತ ಹೇಳ್ತಾರೆ. ಸಾರಿದೆವು ನಿಮ್ಮೊಡನೆ ಬಾರೆವು ದೂರಲಾಗದು ನಮ್ಮನೀವರ ಮೀರಿದೊಡೆ. ಸಾರಿದೆವು ನಿಮ್ಮೊಡನೆ ಬಾರೆವು ದೂರಲಾಗದು ನಮ್ಮನೀನಿವರ ಮೀರಿದೊಡೆ. ರಣಭಂಗ ತಪ್ಪದು ಹೋಗಬೇಡನಲು ದೂರತಾರೆ ಉಡಿನಗೆ ನಾವು ಕೈ ಮೀರಿ ನಡೆವೆವು. ಕಾರ್ಯಗತಿಯಲ್ಲಿ ಜಾರಿ ಜಡಿತೆಯ ಮಾಡೆವೆಂದನು. ಕಾರ್ಯಗತಿಯಲ್ಲಿ ಜಾರಿ ಜಡಿತೆಯ ಮಾಡೆವೆಂದನು ಕೌರವ ವರರಾಯ. ಗುರು ಭೀಷ್ಮಾದಿಗಳ ಹಿತನ ವಚನವನ್ನು ಕೇಳಿದಂತಹ ಕೌರವನಿಗೆ ಆ ಮಾತು ಹಿಡಿಸಲಿಲ್ಲ. ರೋಗಿಗೆ ಔಷಧ ಹೇಗೆ ಪಥ್ಯ ಆಗುವುದಿಲ್ಲವೋ ಅದೇ ರೀತಿಯಲ್ಲಿ ಒಳ್ಳೆಯ ಮಾತುಗಳು ಅವರಿಗೆ ರುಚಿಸದಾಯಿತು. ಅವ ಹೇಳ್ತಾನೆ, ಈಗ ನಿಮ್ಮಲ್ಲಿ ಹೋಗಬೇಡಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಬುದ್ಧಿವಾದವನ್ನು ಹೇಳುವುದಕ್ಕೆ ನಾನು ಸಿದ್ಧನಿಲ್ಲ. ನಾವೆಲ್ಲ ಯೋಚನೆ ಮಾಡಿದ್ದೇನು, ಎಲ್ಲರನ್ನೂ ಸೇರಿಸಿಕೊಂಡು ಘೋಷಯಾತ್ರೆಗೆ ಹೋಗಬೇಕು ಅಂತ ಹೇಳಿ. ಹಾಗಾಗಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಬರಬೇಕು, ನಮಗೆ ಹಿರಿಯರಾಗಿ, ನಮ್ಮ ಪೋಷಕರಾಗಿ. ಅದು ಬಿಟ್ಟು ನಮಗೆ ನೀವು ಹಿತೋಪದೇಶವನ್ನು ಹೇಳುವುದು ಬೇಡ ಅಂತ ಹೇಳ್ತಾರಂತೆ. ಆಗ ಖಡಾಖಂಡಿತವಾಗಿ ಅವರು ಹೇಳ್ತಾರೆ, ಸರಿ, ಈಗ ನೀವು ಪಟ್ಟು ಬಿಡುವುದಿಲ್ಲ ಅಂತಾದರೆ, ಒಳ್ಳೆಯ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳುವುದಿಲ್ಲ ಅಂತಾದರೆ ನಾವೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ನಿಮ್ಮನ್ನು ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಧಿಕಾರ ನಿಮ್ಮ ಕೈಯಲ್ಲಿ ಉಂಟು. ಆದರೆ ನಮ್ಮ ಸ್ವಾತಂತ್ರ್ಯ ನಮಗುಂಟಲ್ಲ, ನೀವು ಬರಬೇಕು ಅಂತ ಒತ್ತಾಯ ಮಾಡಿದರೆ ನಿಮಗೋಸ್ಕರ ನಾವು ಬರುವುದಕ್ಕೆ ಸಿದ್ಧರಿಲ್ಲ. ನಾವು ಬರುವುದಿಲ್ಲ, ಯಾಕಂದರೆ ಇದರ ಹಿಂದೆ ಇರುವಂಥ ಉದ್ದೇಶ ಒಳ್ಳೆಯದಲ್ಲ. ವನವಿಹಾರಕ್ಕೆ ಹೋಗಬಹುದು, ಆದರೆ ಹೋಗುವುದು ಘೋಷಯಾತ್ರೆ ಅಂತ ಗೊತ್ತಾದ ಮೇಲೆ ಪಾಂಡವರು ಬೇರೆಲ್ಲ, ನೀವು ಬೇರೆ ಅಲ್ಲ, ನಮಗೆ ಅವರು ನಮ್ಮ ಮೊಮ್ಮಕ್ಕಳೇ. ಅಂಥವರಿಗೆ ಕರುಬು ಹಾಗೆ ಕಿರುಕುಳ ಕೊಡುವಂಥ ದೃಷ್ಟಿಯಿಂದ ನೀವು ಹೋಗ್ತೀರಿ ಅಂತ ಹೇಳಿದರೆ ಅದಕ್ಕೆ ನಾವು ಯಾಕೆ ಸಾಕ್ಷಿಗಳಾಗಬೇಕು? ಆದ್ದರಿಂದ ನಾವು ಬರುವುದಿಲ್ಲ, ನೀವು ಹೋಗಬೇಕಾದ್ರೆ ಹೋಗಿ ಅಂತ ಹೇಳ್ತಾರಂತೆ. ಆಗ ದುರ್ಯೋಧನ, ಸರಿ, ನಿಮ್ಮ ಮನಸ್ಸು, ನಮಗೆ ನಿಮ್ಮ ಅನುಮತಿ ಬೇಕಾದದ್ದಿಲ್ಲ. ನಿಮ್ಮ ಸಹಕಾರ ಇಲ್ಲ ಅಂತಾದರೆ ನಾವದನ್ನು ಕೇಳುವುದಕ್ಕೂ ಹೋಗುವುದಿಲ್ಲ. ನಾವು ಸಿದ್ಧತೆ ಮಾಡಿದ್ದೇವೆ, ನಾವು ಮಾಡಿದಂತಹ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ನಾವು ಸದಾ ಬದ್ಧರಿದ್ದೇವೆ. ಆದ್ದರಿಂದ ನಾವು ನಮ್ಮ ಹದಿಯನ್ನು ಹಿಡಿಯುತ್ತೇವೆ ಅಂತ ಸ್ಪಷ್ಟವಾಗಿ ಹೇಳ್ತಾರಂತೆ. ಆದರಲ್ಲಿ ಶುಭಾಶುಭವ ಫಲ ಪೀದಿ ಬರಿಸುವುದೈಸಲೇ ಆದರಲ್ಲಿ ಶುಭಾಶುಭವ ಫಲ ಬೀದಿ ಬರಿಸುವುದೈಸಲೇ ನಿಮಗೆ ದುರಾಗ್ರಹ ಬೇಕೆ ಕಾಂಬಿರಿ ಫಲವನಗ್ರದಲ್ಲಿ ಆದುದಾಗಲೇ ಭೋಗಿಯನೆ ದುರ್ಭೇದ ಗರ್ವ ಗ್ರಂಥಿ ಪುಲಕ ವಿನೋದಶೀಲರು ಭುಜಬಹುಯ್ದರು ನೋಡಬಹುದೆನುತ ಆದುದಾಗಲಿ ಭೋಗಿಯನೆ ದುರ್ಭೇದ ಗರ್ವ ಗ್ರಂಥಿ ಪುಲಕ ವಿನೋದಶೀಲರು ಭುಜಬಹುಯ್ದರು ನೋಡಬಹುದೆನುತ ನೋಡಬಹುದೆನುತ. ನಮ್ಮ ನಿರ್ಧಾರದಿಂದ ನಾವು ಜಾರಿಕೊಳ್ಳುವವರಲ್ಲ, ಹಾಗಾಗಿ ನಾವು ಮಾಡಿದ ನಿರ್ಧಾರದ ಹಾಗೆ ನಡೆಯುತ್ತದೆ ಅಂತ ಹೇಳಿ ಕೌರವ ಹೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರಂತೆ, ಸರಿ, ನಿಮ್ಮ
ನಿರ್ಧಾರ ನಿಮಗೆ. ಆದರೆ ಶುಭಾಶುಭ ಫಲಗಳ ಬಗ್ಗೆ ನೀವು ಯೋಚನೆ ಮಾಡಬೇಕು. ಇವತ್ತು ನಿಮಗೆ ನೀವು ಮಾಡಿದ್ದು ಒಳ್ಳೆಯದು ಅಂತ ಕಾಣ್ತದೆ, ಪರಿಣಾಮದಲ್ಲಿ ಬರತಕ್ಕಂಥ ಅಪಾಯಗಳನ್ನು ಎದುರಿಸೋದಕ್ಕೆ ನೀವು ಸಿದ್ಧರಾಗಬೇಕಾದೀತು. ಇವತ್ತು ಮಾಡುವಂಥ ದುಷ್ಕಾರ್ಯ ಒಳ್ಳೆಯ ಫಲವನ್ನಂತೂ ಖಂಡಿತ ಕೊಡುವುದಲ್ಲ. ಆ ನಂತರದಲ್ಲಿ ಪರಿಣಾಮದಲ್ಲಿ ಅದರ ಫಲವನ್ನು ನೀವು ಅನುಭವಿಸಲಿಕ್ಕೆ ಬೇಕಾಗ್ತದೆ. ನೀವತ್ತು ನಮ್ಮ ಮಾತನ್ನು ಕೇಳದೆ ನೀವು ಮುಂದುವರಿದದ್ದು ಹೌದಾಗಿದ್ದರೆ ಮುಂದೆ ಬರುವಂತಹ ಫಲಿತಾಂಶವನ್ನು ಅನುಭವಿಸೋದಕ್ಕೆ ನೀವು ತಯಾರಾಗಿರಬೇಕು. ನೀವು ಮಾಡುವಂತಹ ಕೆಟ್ಟ ಕೆಲಸದಲ್ಲಿ ಸಹವರ್ತಿಗಳಾಗಿ ಸಹಕಾರವನ್ನು ಕೊಡುವುದಕ್ಕೆ ಹಿರಿಯರಾಗಿ ನಾವು ಸಿದ್ಧರಿಲ್ಲ. ಹಾಗಾಗಿ ನಿಮ್ಮನ್ನು ತಡೆಯುವುದಕ್ಕೆ ನಮಗೆ ಶಕ್ತಿಯೂ ಇಲ್ಲ. ಪ್ರಾಯಕ್ಕೆ ಬಂದಿದ್ದೀರಿ, ಅಧಿಕಾರ ಕೊಡದೇ ಇದ್ದರೂ ಅಧಿಕಾರ ನಮ್ಮದು ಅಂತ ನೀವು ಹೇಳಿಕೊಂಡಿದ್ದೀರಿ. ಆದ್ದರಿಂದ ನಿಮ್ಮ ಎದುರಿನಲ್ಲಿ ಅಡ್ಡಿಯಾಗಿ ನಿಲ್ಲುವುದಕ್ಕೆ ಇದು ಸಂದರ್ಭ ಅಲ್ಲ. ಇನ್ನಾದರೂ ಯೋಚನೆ ಮಾಡಿ, ಮುಂದಡಿ ಇಡಿ, ಒಳ್ಳೆಯ ದೃಷ್ಟಿಯಿಂದ ಕೆಲಸವನ್ನು ಮಾಡಿದರೆ ನಿಮಗೆ ಒಳ್ಳೆಯದಾಗ್ತದೆ. ಅದು ಬಿಟ್ಟು ನಾವು ಮಾಡಿದ್ದೇ ಸರಿ ಅಂತ ನೀವು ಮಾಡೋದಿದ್ರೆ ವಿಚಾರ ನಿಮಗೆ ಬಿಟ್ಟದ್ದು ಅಂತ ಹೇಳಿ ಕೈ ಚೆಲ್ಲಿ ಕೂತ್ಕೊಳ್ತಾರೆ. ಆಮೇಲೆ ಸವಡಿ ಆನೆಯ ಮೇಲೆ ಗಣಿಕಾ ನಿವವ ದಂಡಿಗೆ ಗಳಲಿ ಆದ ಸವಡಿ ಆನೆಯ ಮೇಲೆ ಗಣಿಕಾ ನಿವವ ದಂಡಿಗೆ ಗಳಲಿ ಕೆಲವರು ಯುವತಿಯರು ಕೆಲರ್ ಅಶ್ವಚಯದಲ್ಲಿ ರಥನಿಕಾಯದಲ್ಲಿ ಯುವತಿಮಯವೋ ಸೃಷ್ಟಿ ಗಣಿಕಾ ಯುವತಿಯರ ನೆಲನಿದುದೋ ಯುವತಿಯರ ನೆಲನಿದುದೋ ದಿಗುವಿವರ ಕರೆದುದು ಕಾಂತೆಯರ ನೆನೆ ಕವಿದುದು ಅಗಲದಲ್ಲಿ ಆಗ ಭೀಷ್ಮರು ದ್ರೋಣರು ಕೃಪರು ಮತ್ತು ವಿದುರ ಏನು ಮಾತುಗಳನ್ನು ಆಡಿದರೂ ಅದನ್ನು ಕಿವಿಯಲ್ಲೇ ಹಾಕಿಕೊಳ್ಳಿಲ್ಲ ದುರ್ಯೋಧನಾಗಲಿ ಶಕುನಿಕರ್ಣಾದಿಗಳಾಗಲಿ. ಯಾಕಂದರೆ ಅವರು ತೀರ್ಮಾನ ಮಾಡಿಕೊಂಡ ಆಗಿದೆ, ಇವರು ಬರುವುದಿಲ್ಲ ಎನ್ನುವುದು ಸ್ಪಷ್ಟ ಆದ ಮೇಲೆ ಒಂದು ರೀತಿಯಿಂದ ಒಳ್ಳೆಯದಾಯಿತು. ಈ ಮುದುಕರನ್ನೆಲ್ಲ ಕರ್ಕೊಂಡು ಹೋಗಿ ನಾವು ಯೋಚನೆ ಮಾಡಿದ್ದೆಲ್ಲ ಆಗದೇ ಇದ್ದರೆ ಕಷ್ಟ ಅಲ್ವಾ, ಅವರು ಬಾರದೇ ಇದ್ದರೆ ಒಳ್ಳೆಯದಾಯಿತು ಅಂತ ಹೇಳಿ ಅವರೆಲ್ಲವರು ಹೋಗುವಂತಹ ಸಿದ್ಧತೆಯನ್ನು ಮಾಡಿಕೊಂಡ್ರಂತೆ. ಭಂಡಾಗಾರದಲ್ಲಿದ್ದಂತಹ ಎಲ್ಲ ಸುವಸ್ತುಗಳು ಆಭರಣಗಳು ಹೊರಗೆ ಬಂದವು. ರಾಣಿವಾಸದವರೆಲ್ಲ ತಯಾರಾದರು. ಯಾಕೆ ಹೆಂಗಳ ಹೆಂಗಸರು ಗಂಡಸರು ಹೇಳಿದಾಗೆ ಕೇಳಬೇಕಲ್ಲ. ಹಾಗಾಗಿ 100 ಮಂದಿ ಕೂಡ ಹೊರಟು ನಿಂತಿದ್ದಾರೆ, ಅವರ ಜೊತೆಯಲ್ಲಿ ಅವರ ಸ್ತ್ರೀಯರು ಬಂದಿದ್ದ ಹೊರಟು ನಿಂತಿದ್ದಾರೆ. ಸ್ತ್ರೀಯರ ಒಂದು ಅಲಂಕಾರ ಅಥವಾ ಅವರ ಶೃಂಗಾರ ಅಂತ ಹೇಳಿದರೆ ಕೇಳೋದು ಬೇಡ. ಅವರಿಗೆ ಹೊರಗೆ ಸಿಗುವುದಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು, ಆದಷ್ಟು ತಮ್ಮ ಮೈ ಮೇಲೆ ಹೇರಿಕೊಳ್ಳುವುದು ಇದು ಸಿಕ್ಕಿದ್ದನ್ನೆಲ್ಲ. ಹಾಗಾಗಿ ಅಪರೂಪದ ಎಲ್ಲ ಆಭರಣಗಳು ಕೂಡ ತೊಟ್ಟುಕೊಂಡಿದ್ದಾರೆ, ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಂಡಿದ್ದಾರೆ, ದೊಡ್ಡ ದೊಡ್ಡ ಪಲ್ಲಕ್ಕಿಗಳಲ್ಲಿ ಕೂತುಕೊಂಡು ಹೊರಟಿದ್ದಾರೆ ಸಖೀ ಜನರ ಸಹಿತವಾಗಿ ತೇರುಗಳಲ್ಲಿ ಆನೆಗಳ ಮೇಲೆ. ಕಾಲಾಲುಗಳು ಅವರಿಗೆ ರಕ್ಷಣೆಯನ್ನು ಕೊಡುತ್ತಾ ಒಂದು ರೀತಿಯ ಮೆರವಣಿಗೋಪಾದಿಯಲ್ಲಿ ಹಸ್ತಿನಾವತಿಯನ್ನು ಬಿಟ್ಟು ಎಲ್ಲರೂ ಪರಿವಾರ ಸಮೇತವಾಗಿ ಕಾಡಿಗೆ ಅಭಿಮುಖವಾಗಿ ಹೋಗಿದ್ದಾರಂತೆ, ಪಾಂಡವರು ಇರುವಂತಹ ದ್ವೈತವನದ ಕಡೆಗೆ. ಅರಸ ಕೇಡೈ 10,000 ಕರಿಘಟಾವಳಿಯ ಅರಸ ಕೇಳೈ 10,000 ಕರಿಘಟಾವಳಿಯ 8,000 ವರವರೂಥವು ರಾಬುತರ ವಾಘೆಯಲ್ಲಿ ಹಯಕೋಟಿ ಬಿರುದಿಗ್ಗಜನದ ಬಿರುದಿನಗ್ಗದ ಭಟರ ಸಂಖ್ಯೆಯ ಅರಿಯ ನಿಂತಿದು ಘೋಷಯಾತ್ರೆಯ ಬರುಟವಣೆ ಒದಗಿದ ಚತುರ್ಬಲವನಿ ಪಾಲಕನ ಆ ಇಡೀ ಹಸ್ತಿನಾವತಿಯ ಮೂಲಬಲ ಹೊರಟು ನಿಂತಿದೆ. ಯಾಕಂದ್ರೆ ಯುವರಾಜನಾಗಿರತಕ್ಕಂತಹ ದುರ್ಯೋಧನ, ಚಕ್ರವರ್ತಿಯಾಗಿರತಕ್ಕಂತಹ ಧೃತರಾಷ್ಟ್ರನ ಪ್ರತಿನಿಧಿ, ಹೇಳಿ ಕೇಳಿ ಅವ ಅಂಧ, ಹಾಗಾಗಿ ರಾಜಕೀಯವನ್ನೆಲ್ಲ ಕೈಯಲ್ಲಿ ಇವನೇ ತಕೊಂಡವ. ಅವನು ಮಾಡಿದ್ದೆ ಅವನ ಆಜ್ಞೆ ಹಾಗೆ ಎಲ್ಲರೂ ಕೂಡ ತಯಾರಾಗಿದ್ದಾರೆ. ಚತುರಂಗ ಬಲ ಅವರ ಜೊತೆಯಲ್ಲಿ ಸಜ್ಜಾಗಿ ನಿಂತಿದೆ. ಅದೆಷ್ಟು 10,000 ಕರಿಗಳ ಸಂಖ್ಯೆ ಅಂತೆ, ಆನೆ ಸೇನೆ 10,000, 8,000 ರಥಗಳು,
ಮತ್ತೆ ಕುದುರೆಗಳಿಗೆ ಲೆಕ್ಕ ಇಲ್ಲ. ಅಕ್ಷೋಹಿಣಿ ಸಂಖ್ಯೆಯ ಕಾಲಾಳುಗಳಿದ್ದಾರೆ. ಈ ಎಲ್ಲ ಸೈನ್ಯ ಹಸ್ತಿನಾವತಿಯ ಮೂಲಬಲ ಕೌರವರ ಜೊತೆಯಲ್ಲಿ ಹೊರಟು ನಿಂತಿದೆ. ಅವರೆಲ್ಲರೂ ಪಯಣದ ಮೇಲೆ ಪಯಣವನ್ನು ಮಾಡುತ್ತಾ ನಾಡನ್ನು ಬಿಟ್ಟು ಕಾಡಿನ ಹಾದಿಯನ್ನು ತುಳಿದಿದ್ದಾರೆ. ದ್ವೈತವನದ ಕಡೆಗಾಗಿ ಮುಖ ಮಾಡಿ ಹೊರಟು ಬಂದಿದ್ದಾರೆ. ಆಗ ಏನು ನಡೆಯಿತು? ಅರಸ ಕೇಳಿವರಿತ್ತ ಪಯಣದ ಭರದಿ ರೈತರೆ ಮುಂದೆ ವಾಯಸವೆರಡು ತಮ್ಮಳು ಕದನ ಮುಖದಲ್ಲಿ ವಾಮ ದೆಸೆಗಾಗಿ ಅರಸ ಕೇಳಿವರಿತ್ತ ಪಯಣದ ಭರದಿ ನೈದರೆ ಮುಂದೆ ವಾಯಸವೆರಡು ತಮ್ಮಳು ಕದನ ಮುಖದಲ್ಲಿ ನಾಮ ದೆಸೆಗಾಗಿ ಪರಿದು ವಲ್ಯಂಬಳಿಕ ಹಸುಬನ ಸರುಬು ವಾಮದಿ ಗರ್ಧಬನ ಬಲ ಕರಿಯ ಹಕ್ಕಿಯ ತಡೆಯ ಮನ್ನಿಸದೈದಿದನು ಭೂಪ. ಒಂದಿ ಮಾಗದರ ಜಯಘೋಷದೊಂದಿಗೆ ಕೌರವನ ಸೇನೆ ಪರಿವಾರ ಸಮೇತವಾಗಿ ಹಸ್ತಿನಾವತಿಯನ್ನು ಬಿಟ್ಟು ದ್ವೈತವನದ ಕಡೆಗಾಗಿ ಬರ್ತಾ ಇರಬೇಕಾಗಿದ್ದರೆ ಮಾರ್ಗದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಘಟನೆಗಳನ್ನು ಅವರು ನೋಡ್ತಾರೆ. ಶಕುನಗಳು, ಸಾಮಾನ್ಯವಾಗಿ ಹಿಂದಿನವರು ಶಕುನಗಳಿಗೆ ಮಹತ್ವವನ್ನು ಕೊಡ್ತಾ ಇದ್ದರು. ಅಪಶಕುನಗಳೇನಾದರೂ ಮಾರ್ಗದಲ್ಲಿ ಆದರೆ ಮುಂದೆ ನಾವು ಮಾಡುವಂಥದ್ದು ಜಯದ ದಾರಿಯಲ್ಲ ಅಂತ ಅವರಿಗೆ ಗೊತ್ತಾಗ್ತದೆ. ಆದರೆ ಈ ಕೌರವರಿಗೆ ಅದೇನು ಯೋಚನೆ ಇಲ್ಲ. ಎಂಥದ್ದಾದರೂ ಕೂಡ ಅದನ್ನು ಗಣಿಸದೇ ತಾವು ಉದ್ದೇಶದಂಥ ಕೆಲಸವನ್ನು ಮಾಡಲಿಕ್ಕೆ ಅವರು ಮುಂದುವರಿಯುವವರು. ಹಾಗೆ ಅವರು ಹೋಗಬೇಕಾಗಿದ್ದರೆ ಮಾರ್ಗ ಮಧ್ಯದಲ್ಲಿ ಒಂದು ದೃಶ್ಯ ಅವರಿಗೆ ಕಾಣಲಿಕ್ಕೆ ಸಿಕ್ಕಿತಂತೆ. ಎರಡು ವಾಯಸಗಳು, ಅಂದರೆ ಎರಡು ಕಾಗೆಗಳು ಪರಸ್ಪರ ಜಗಳಾಡ್ತಾ ಇರುವುದನ್ನು ನೋಡಿದರು ಅವರು. ಜಗಳಾಡ್ತಾ ಆಡುತ್ತಾ ವಿರುದ್ಧ ಮುಖವಾಗಿ ದಕ್ಷಿಣಾಭಿಮುಖವಾಗಿ ಅದು ತೆರಳಿ ಹೋಯ್ತಂತೆ. ಒಂದು ದೃಷ್ಟಿಯಿಂದ ಕಾಗೆಗಳು ಹಾಗೆ ಕಾದಾಡುವುದನ್ನು ನೋಡಿದರೆ ಮುಂದೆ ಯಾವುದೋ ಒಂದು ರೀತಿಯ ಸಂಘರ್ಷ ಉಂಟಾಗ್ತದೆ ಎನ್ನುವುದಕ್ಕೆ ಅದು ಲಕ್ಷಣ. ಆದರೆ ಅದರ ಬಗ್ಗೆ ಇವರು ತಲೆ ಕೆಡಿಸಿಕೊಳ್ಳಿಲ್ಲ. ಹಾಗೆ ಮುಂದೆ ಹೋದರೆ ಒಂದಷ್ಟು ಕತ್ತೆಗಳ ಹಿಂಡು ಅವರ ದಾರಿಗೆ ಅಡ್ಡವಾಗಿ ಬಂತಂತೆ. ಅದನ್ನು ನಿವಾರಿಸಿಕೊಂಡು ಅವರು ಹೋದರು. ಹಾಗೆ ಹೋಗಬೇಕಾದರೆ ಕಾಡಿನಲ್ಲಿ ನರಿಗಳು ಉಳಿಡುವುದನ್ನು ಅವರು ಕೇಳ್ತಾರೆ. ಆದರೂ ಕೂಡ ಆ ಅಪಶಕುನಗಳನ್ನು ಗಣಿಸದೆ ಅವರು ಮುಂದೆ ಹೋಗ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ದ್ವೈತವನವನ್ನು ಪ್ರವೇಶ ಮಾಡ್ತಾರೆ. ಅರಸ ಕೇಳೆ ದ್ವೈತವನ ಬಂಧುರ ನದಿ ತೀರದೇ ಅರಸ ಕೇಳೈ ದ್ವೈತವನ ಬಂಧುರ ನದಿ ತೀರದಲ್ಲಿ ವನದಲ್ಲಿ ಸರಸಿಯಲಿ ದೀರ್ಘಿಕೆಗಳ ಅವದಲ್ಲಿ ತಟಾಕದಲ್ಲಿ ದೀರ್ಘಿಕೆಗಳಲ್ಲಿ ನಾದದಲ್ಲಿ ತಟಾಕದಲ್ಲಿ ಬೆರೆಸಿ ಬಿಟ್ಟುದು ಕೂಡೆ ಪಾಳೆಯ ವರಮನೆಯ ಗುಡಿ ನೆಗಹಿದವು ಬೆರೆಸಿ ಬಿಟ್ಟುದು ಕೂಡೆ ಪಾಳೆಯ ವರಮನೆಯ ಗುಡಿ ನೆಗಹಿದವು ವಿಸ್ತರಿಸಿದವು ಮಂಡವಿಗೆ ಚಂಪೆಯ ಭದ್ರ ಭವನಗಳು ಅರಮನೆಯ ಗುಡಿ ನೆಗಹಿದವು ವಿಸ್ತರಿಸಿದವು ಮಂಡವಿಗೆ ಚಂಪೆಯ ಭದ್ರ ಭವನಗಳು ಸಾಕಷ್ಟು ಸುವ್ಯವಸ್ಥೆಯಿಂದಲೇ ಈ ಒಂದು ವಿಹಾರಕ್ಕಾಗಿ ಬಂದವರು ಕೌರವರು. ಹಾಗಾಗಿ ಎಲ್ಲೆಲ್ಲೂ ಏನೇನು ನಡೆಯಬೇಕು, ಏನೇನು ವ್ಯವಸ್ಥೆ ಆಗಬೇಕು ಎನ್ನುವುದನ್ನೆಲ್ಲ ಪೂರ್ವಯೋಜಿತವಾಗಿ ಅವರು ಮಾಡಿದ್ದಾರೆ. ರಾಜರುಗಳು ಹೋಗುವುದಲ್ವಾ, ಹಾಗಾಗಿ ದ್ವೈತವನವನ್ನು ಪ್ರವೇಶ ಮಾಡಿದ ಮೇಲೆ ಮತ್ತೆ ಮುಂದುವರಿಯುವಂಥ ಅಗತ್ಯ ಇಲ್ಲ ಅಂತ ಅವರಿಗೆ ಅನ್ನಿಸಿತು. ಯಾಕಂದರೆ ದ್ವೈತವನದಲ್ಲೇ ಪಾಂಡವರು ಬೀಡು ಬಿಟ್ಟಿದ್ದಾರೆ ಎನ್ನುವ ವರ್ತಮಾನ ಅವರಿಗೆ ಗೊತ್ತಾಗಿದೆ. ಪಾಂಡವರಿಗೆ ನಮ್ಮ ಸುಳಿವು ಗೊತ್ತಾಗಬೇಕಷ್ಟೇ. ಹಾಗಂತ ಆ ಉದ್ದೇಶ ನಾವು ಬಂದಿದ್ದೇವಂತಲೇ ಆಗಬಾರದು. ಅದಕ್ಕೆ ಬೇಕಾಗಿ ಒಂದು ಆಯಕಟ್ಟಿನ ಸ್ಥಾನವನ್ನು ಅವರು ಆರಿಸ್ತಾರೆ. ಅದು ಬೇರೆ ಏನೂ ಅಲ್ಲ, ಆ ದ್ವೈತವನದ ಹತ್ತಿರದಲ್ಲಿರುವಂತಹ ದ್ವೈತ ಸರೋವರ. ಆ ಸರೋವರದ ತಟಾಕದಲ್ಲಿ ಬೀಡು ಬಿಟ್ಟಿದ್ದಾರೆ. ವಿಶಾಲವಾದಂಥ ಕೆರೆ,
ಬಹಳ ತಿಳಿ ನೀರು ಅಲ್ಲಿ, ಅದಕ್ಕೆ ಬೇಕಾದಷ್ಟು ರಕ್ಷಣೆಗಳನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ವನವಿಹಾರವನ್ನು ಮಾಡುವುದಕ್ಕೆ ಮತ್ತು ಜಲಕ್ರೀಡೆ ಆಡುವುದಕ್ಕೆ ತಮ್ಮ ಪರಿವಾರದವರಿಗೆ ಅನುಕೂಲವಾಗುವಂತಹ ಒಂದು ಪ್ರದೇಶ ಅದು, ಪ್ರಶಸ್ತವಾದದ್ದು ಎನ್ನುವ ತೀರ್ಮಾನಕ್ಕೆ ಬಂದು ಅಲ್ಲಿಯೇ ಬೀಡನ್ನು ಬಿಟ್ಟರು. ಅಲ್ಲಿ ಶಿಬಿರವನ್ನು ರಚನೆ ಮಾಡಿದರು. ರಾಜಯೋಗ್ಯವಾದಂತಹ ಒಂದು ನಿವಾಸದ ವ್ಯವಸ್ಥೆ ಕೂಡ, ತಾತ್ಕಾಲಿಕವಾದಂತಹ ಒಂದು ಅತಿಥಿಗೃಹ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ಅಲ್ಲಿ ಯಥೇಚ್ಛವಾಗಿ ತಿರುಗಾಟವನ್ನು ಮಾಡುವುದಕ್ಕೆ ಯಾವುದೇ ರೀತಿಯ ಅಭ್ಯಂತರವೂ ಇಲ್ಲ ಎನ್ನುವುದನ್ನು ಅವರು ಖಚಿತಪಡಿಸಿಕೊಂಡು ಒಂದಷ್ಟು ದಿವಸ ಅಲ್ಲಿಯೇ ಇರೋಣ ಎನ್ನುವ ತೀರ್ಮಾನವನ್ನು ಕೌರವ ಮಾಡಿದ್ದಾನೆ. ಅಲ್ಲಿ ಇರ್ತಾರೆ. ಆಗ ಕರೆಸಿದನು ಕೀಲಾರಿಗಳನ್ನು ಧರಿಸಿ, ಕರೆಸಿದನು ಕೀಲಾರಿಗಳನಾಧರಿಸಿ ಹಟ್ಟಿಯ ತುರುಗಳೆಲ್ಲವ ತರಿಸಿ ನೋಡಿದನಲ್ಲಿ ನೋಡಿದನಲ್ಲಿ ಹಿಂಡಿನ ಕೋಟಿ ಸಂಖ್ಯೆಗಳ ಹರಿವ ಹಾರುವ ಪಂಟಿಸುವ ಸೈವರಿವ ಮರಳುವ ಮುರಿವ ನಿಲುವೆಳೆಗರುಗಳನ್ನು ನೋಡಿದನು. ನಗುತ ನರೇಂದ್ರನ್ ಒಲವಿನಲಿ ಆ ದ್ವೈತವನದ ಪರಿಸರದಲ್ಲಿ ಬಹಳ ದೊಡ್ಡ ಒಂದು ಗೋಶಾಲೆ. ಆ ಗೋಶಾಲೆಯಲ್ಲಿ ಹಸ್ತಿನಾವತಿಯ ಗೋಸಂಪತ್ತು ಎಲ್ಲ ತುಂಬಿಕೊಂಡಿದೆ. ಅದನ್ನು ಕಾಯುವಂತಹ ಗೋಪಾಲಕರನ್ನೆಲ್ಲ ವಿಚಾರಿಸಬೇಕು ಅಂತ ಅನಿಸಿದಂತೆ ದುರ್ಯೋಧನನಿಗೆ. ಅವನು ಅಲ್ಲಿರುವಂತಹ ಗೋಶಾಲೆಯಲ್ಲಿರುವಂತಹ ಎಲ್ಲ ನೌಕರರನ್ನು ಕರೆಸ್ತಾನೆ. ಅಲ್ಲಿರುವಂತಹ ವಿಶೇಷವಾದಂತಹ ಹೋರಿಗಳನ್ನು ಕರುಗಳನ್ನು ನೋಡುವಂತಹ ಒಂದು ಆಸೆ ಆಗ್ತದಂತೆ. ಅದಕ್ಕಾಗಿ ಅವರೆಲ್ಲವರನ್ನು ತರಿಸಿ ಒಂದೊಂದಾಗಿ ಹೋರಿಗಳನ್ನು ವಿಶೇಷವಾದಂತಹ ತಳಿಯ ದನ ಕರುಗಳನ್ನು ನೋಡ್ತಾನೆ. ಎಳೆಯ ಕರುಗಳಾದರೂ ಬಹಳ ಸಂತೋಷದಿಂದ ಜಿಗಿದಾಡ್ತಾ ಇರುವಂತಹದ್ದನ್ನು ನೋಡ್ತಾನೆ. ಇಷ್ಟು ದೊಡ್ಡ ಒಂದು ಗೋಸಂಪತ್ತು ಹಸ್ತಿನಾವತಿಗೆ ಇದೆ ಎನ್ನುವುದರಿಂದ ಒಳಗಿಂದೊಳಗೆ ಬಹಳ ಸಂತೋಷ ಆಗ್ತಂತೆ ಕೌರವನಿಗೆ. ಅಲ್ಲಿರತಕ್ಕಂತಹ ಎಲ್ಲ ಗೋಪಾಲಕರಿಗೆ ಉಡುಗೊರೆಗಳನ್ನು ಕೊಡ್ತಾನೆ, ಪಾರಿತೋಷಕವನ್ನು ಕೊಡ್ತಾನೆ. ಮಾತ್ರ ಅಲ್ಲ, ಅರಣ್ಯದಲ್ಲಿರುವಂತಹ ಕೆಲವು ವಿಪ್ರರಿಗೆ, ಋಷಿಗಳಿಗೆ ಒಂದಷ್ಟು ಗೋದಾನವನ್ನು ಕೂಡ ಮಾಡಿಬಿಡ್ತಾರಂತೆ. ಆಮೇಲೆ ತರಿಸಿ ಹೋರಿಯ ಗವಿಯ ಗೂಳಿಯ ಬರಿಸಿದನು, ಕೆಲವೆಲವ ಕೃಷಿಕರಿಗಿರಿಸಿದನು, ಗೋಲಕ್ಷ ವಿತ್ತನು ವಿಪ್ರ ಸಂಕುಲಕ್ಕೆ ಕರೆಸಿಕೊಟ್ಟನು, ಭಟ್ಟರಿಗೆ ಮಲ್ಲರಿಗೆ ವಿಠರಿಗೆ ನಟ ವಿಧಾನವಂತರಿಗೆ ಬಹುವಿಧ ಬಹಳ ಮಂದಿಗೆ ಮಾಗದ ಪ್ರಜಕ್ಕೆ. ಆಗಿನ ಕಾಲದಲ್ಲಿ ರಾಜರುಗಳಿಗೆ ಕೇವಲ ಹಣವೇ ಪ್ರಾಮುಖ್ಯ ಅಲ್ಲ, ಅದರ ಜೊತೆಗೆ ಗೋಸಂಪತ್ತಿನ ಮೂಲಕವಾಗಿ ಅವರದಾದಂಥ ವೈಭವವನ್ನು, ಸಂಪತ್ತನ್ನು ಅಳೆಯುವಂಥ ಒಂದು ಕ್ರಮ ಇತ್ತು. ಷೋಡಶ ದಾನಗಳಲ್ಲಿ ಗೋದಾನ ಎನ್ನುವಂಥದ್ದು ಬಹಳ ವಿಶೇಷವಾದದ್ದು. ಗೋತಳಿಯನ್ನು ಸಂರಕ್ಷಣೆ ಮಾಡುವುದರ ಮೂಲಕವಾಗಿ ದೇವತೆಗಳ ಅನುಗ್ರಹಕ್ಕೂ ಪಾತ್ರವಾಗಲಿಕ್ಕೆ ಸಾಧ್ಯ ಆಗ್ತದೆ. ಋಷಿಮುನಿಗಳ ಯಜ್ಞ ಕಾರ್ಯಗಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ಅವರಿಗೆ ಗೋದಾನವನ್ನು ಕೊಡುವುದಕ್ಕೂ ಸಾಧ್ಯ ಆಗ್ತದೆ. ಹಸಿರಾವತಿಯ ಪರಂಪರೆಯಲ್ಲಿ ಅದು ನಡೆದು ಬಂದಿರುವಂಥದ್ದು. ಒಂದರ್ಥದಲ್ಲಿ ಅದನ್ನು ಕೂಡ ನಾನು ಅನುಸರಿಸಬೇಕು ಅಂತ ಇದ್ದವ ಸುಯೋಧನ. ಹಾಗಾಗಿ ಇದೊಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಆ ಮೂಲಕವಾಗಿಯೂ ಕೂಡ ನಾನು ಸಭ್ಯನಿದ್ದೇನೆ ಅಂತ ತೋರಿಸಿಕೊಳ್ಬೇಕು ಅಂತ ಆಗಿದೆ ಅವನಿಗೆ. ಹಿಂದೆ ದೂರ್ವಾಸರನ್ನು ಬಹಳ ಪ್ರೀತಿಯಿಂದ ಅವರಿಗೆ ಎಲ್ಲ ಸೇವೆಯನ್ನು ಮಾಡಿ ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳೋದಕ್ಕೆ ಹೇಗೆ ನೋಡಿದ್ದಾನೋ ಅದೇ ರೀತಿಯಲ್ಲಿ ಅರಣ್ಯದಲ್ಲಿರುವಂಥ ವಿಪ್ರರಿಗೆ, ಋಷಿಗಳಿಗೆ ತಾನು ಒಳ್ಳೆಯವ ಅಂತ ಅನ್ನಿಸಿಕೊಳ್ಳಬೇಕು ಅಂತ ಹೇಳಿ ಅವನು ಒಂದಷ್ಟು ಗೋವುಗಳನ್ನು ಋಷಿಗಳಿಗೆ ದಾನ ಮಾಡಿಕೊಡ್ತಾನಂತೆ. ಆ ಗೋಸಂಪದನ್ನು ನೋಡ್ತಾ ಇರತಕ್ಕಂತಹ ಗೋಪಾಲಕರಿಗೆ, ಅಲ್ಲಿಯ ಪರಿಚಾರಕರಿಗೆ ವಿಧ ವಿಧವಾದಂತಹ ವಸ್ತ್ರ ಭೂಷಣಗಳನ್ನು ಕೊಟ್ಟು ಅವರಿಗೆ ಒಂದು ರೀತಿಯಲ್ಲಿ ಸಂತೋಷ ಆಗುವ ಹಾಗೆ ನೋಡಿಕೊಳ್ತಾನೆ. ನಟರಿಗೆ ವಿಟರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರನ್ನು ಕೂಡ ತನ್ನ ಒಂದು ಪಕ್ಷಕ್ಕೆ ಮಾಡಿಕೊಂಡು ಎಲ್ಲವರೂ ಕೂಡ ಒಂದಿಮಾಗದರ ಹಾಗೆ ತನಗೆ ಜಯವಾಗಲಿ ಅಂತ ಹೇಳುವಂಥ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತದೆ. ಒಟ್ಟಿನಲ್ಲಿ ಈ ಘೋಷಯಾತ್ರೆ ಎನ್ನುವಂಥದ್ದು ಪಾಂಡವರು ಕರುವ ಸ್ಥಿತಿಯಲ್ಲಿ ಆಗಬೇಕು ಎನ್ನುವಂಥ ಉದ್ದೇಶ ಇತ್ತು, ಅದು ಈಡೇರಿತು ಎನ್ನುವಂಥ ಸಮಾಧಾನ ಕೌರವನಿಗೆ. ಅದರ ಬಳಿಕ ಪರಿಣಾಮ ಏನಾಗ್ತದೆ ಎನ್ನುವುದನ್ನು ಮುಂದಿನ ಸಂಪುಟದಲ್ಲಿ ನೋಡೋಣ ವೀಕ್ಷಕರೇ. ಈಗ ಈ ಭಾಗಕ್ಕೆ ಫಲಶ್ರುತಿ.
ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ. ಮೇದಿನಿಯ ನೊರಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವವುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.